ಆತ್ಮೀಯ ವಿದ್ಯಾರ್ಥಿಗಳೇ, ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೀಪಕ್ ಸರ್. ಕ್ಲಾಸಿಕ್ ಜಾಬ್ ಜಂಕ್ಷನ್ನಲ್ಲಿ ಇವತ್ತು ಯಾವೊಂದು ಹುದ್ದೆದ ಬಗ್ಗೆ ಮಾಹಿತಿ ಇದೆ ಅನ್ನೋದನ್ನು ನೋಡಿಕೊಂಡು ಬರೋಣ. ಬನ್ನಿ, ಹಾಗಾದರೆ ತಡೆಯೋಕ್ಕೆ ಸ್ನೇಹಿತರೆ, 2813 ವೈದ್ಯಾಧಿಕಾರಿಗಳಿಗೆ ನೇಮಕವನ್ನು ಮಾಡ್ಕೋತಾ ಇದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ಹಿರಿಯ ವೈದ್ಯಾಧಿಕಾರಿ, ತಜ್ಞರು, ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಮತ್ತು ದಂತ ವೈದ್ಯಾಧಿಕಾರಿಗಳ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಇವತ್ತು ಆಹ್ವಾನಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಯಾವೆಲ್ಲ ಹುದ್ದೆಗಳನ್ನು ಕರೆದಿದ್ದಾರೆ ಅನ್ನೋದು ನೋಡೋದಾದರೆ, ಹಿರಿಯ ವೈದ್ಯಾಧಿಕಾರಿ, ತಜ್ಞರು, ಜನರಲ್ ಮೆಡಿಸನ್. ಸೊ ಈ ಒಂದು ಹುದ್ದೆಗೆ ಬ್ಲ್ಯಾಕ್ ಹುದ್ದೆಗಳನ್ನು 171 ಪೋಸ್ಟ್ಗಳನ್ನು ಕರೆದಿದ್ದಾರೆ ಸ್ನೇಹಿತರೆ. ಹಾಗೆ ಉಳಿಕೆ ಮೂಲದ ವೃಂದದ ಹುದ್ದೆಗಳು 70 ಹುದ್ದೆಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದ್ದಾವೆ. ಈ ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ MBBS ಹುದ್ದೆಯನ್ನು ಪೂರೈಸಿರಬೇಕು. ಹಾಗೆ ಇನ್ನೊಂದು ಹುದ್ದೆ ಕರೆದಿದ್ದಾರೆ, ಹಿರಿಯ ವೈದ್ಯಾಧಿಕಾರಿ, ತಜ್ಞರು, ಜನರಲ್ ಸರ್ಜನ್ ಅಂತ ಕರೆದಿದ್ದಾರೆ. ಇದಕ್ಕೆ ನಿಮಗೆ ಬ್ಯಾಕ್ಲ್ಯಾಕ್ ಹುದ್ದೆಗಳು 58, ಹಾಗೆ ಉಳಿಕೆ ಮೂಲದ ವೃಂದದ ಹುದ್ದೆಗಳು 31 ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ. ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ MBBS ಅನ್ನು ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಹಾಗೆ ಹಿರಿಯ ವೈದ್ಯಾಧಿಕಾರಿ, ತಜ್ಞರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರನ್ನು ಕರೆದಿದ್ದಾರೆ. ಒಟ್ಟು ಬ್ಯಾಕ್ಲ್ಯಾಕ್ ಹುದ್ದೆಗಳು 109. ಹಾಗೆ ಉಳಿಕೆ ಮೂಲದ ವೃಂದದ ಹುದ್ದೆಗಳನ್ನು ನೋಡೋದಾದರೆ 170 ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ. ಹಾಗೆ ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಪಟ್ಟಾಗೆ MBBS ಮತ್ತು ಡಿಪ್ಲೊಮಾ ಕೋರ್ಸನ್ನು ಮುಗಿಸಿರಬೇಕು ಈ ಒಂದು ಹುದ್ದೆಗೆ. ಹಾಗೆ ಮುಂದುವರೆದ ಹಾಗೆ ಹಿರಿಯ ವೈದ್ಯಾಧಿಕಾರಿ ಹುದ್ದೆಗಳ ತಜ್ಞರು ಯಾವುದು, ಕಿವಿ, ಮೂಗು ಮತ್ತು ಗಂಟಲ ಅಂತ ಸೀನಿಯರ್ ಮೆಡಿಕಲ್ ಆಫೀಸರ್ ಸ್ಪೆಷಲಿಸ್ಟ್ ಇನ್ ENT ಅಂತ ಕರೆದಿದ್ದಾರೆ. ಇಲ್ಲೂ ಕೂಡ ಬ್ಯಾಕ್ಲ್ಯಾಕ್ ಹುದ್ದೆಗಳು 23 ಮತ್ತು ಉಳಿಕೆ ಮೂಲದ ವೃಂದದ ಹುದ್ದೆಗಳನ್ನು ನೋಡೋದಾದರೆ 26 ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ. ಸಂಬಂಧಪಟ್ಟ ವಿಷಯಕ್ಕೆ ಸ್ಪೆಷಲೈಸಿಗೆ ಸಂಬಂಧಪಟ್ಟಂಗೆ ನಿಮ್ಮದು MBBS ಮತ್ತು ಡಿಪ್ಲೊಮಾ ಕೋರ್ಸನ್ನು ಮಾಡ್ಕೊಂಡಿರಬೇಕಾಗುತ್ತೆ. ಹಾಗೆ ಹಿರಿಯ ವೈದ್ಯಾಧಿಕಾರಿ, ತಜ್ಞರು, ಚರ್ಮ ರೋಗ ಅಂದರೆ ಸ್ಕಿನ್ ಸ್ಪೆಷಲಿಸ್ಟ್ ಅಂತ ಕರೆದಿದ್ದಾರೆ. ಸೊ ಇಲ್ಲೂ ಕೂಡ ಬ್ಯಾಕ್ಲ್ಯಾಕ್ ಹುದ್ದೆಗಳು 60, ಹಾಗೆ ಉಳಿಕೆ ಮೂಲದ ವೃಂದದ ಹುದ್ದೆಗಳನ್ನು ನೋಡೋದಾದರೆ 48 ಹುದ್ದೆಗಳಿದ್ದಾವೆ. ಹಾಗೆ ಹೇಳಿದ ಹಾಗೆ ಸಂಬಂಧಪಟ್ಟ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮದು MBBS ಮತ್ತು ಡಿಪ್ಲೊಮಾ ಕೋರ್ಸನ್ನು ಮುಗಿಸಿರಬೇಕಾಗುತ್ತೆ. ಹಾಗೆ ಇನ್ನಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ ಹಿರಿಯ ವೈದ್ಯಾಧಿಕಾರಿಗಳು, ಅರವಳಿಕೆ. ಸೊ ಇಲ್ಲೂ ಕೂಡ ಬ್ಯಾಕ್ಲ್ಯಾಕ್ ಹುದ್ದೆಗಳು 35, ಹಾಗೆ ಉಳಿಕೆ ಮೂಲದ ವೃಂದದ ಹುದ್ದೆಗಳು 195 ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ. ಹಾಗೆ ಹಿರಿಯ ವೈದ್ಯಾಧಿಕಾರಿ, ತಜ್ಞರು, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಮಕ್ಕಳ ತಜ್ಞರು, ಚಿಲ್ಡ್ರನ್ ಸ್ಪೆಷಲಿಸ್ಟನ್ನು ಕರೆದಿದ್ದಾರೆ. ಇಲ್ಲೂ ಕೂಡ 105 ಹುದ್ದೆಗಳು ಬ್ಯಾಕ್ಲ್ಯಾಕ್ ಹುದ್ದೆಗಳು, ಹಾಗೆ ಉಳಿಕೆ ಮೂಲದ ವೃಂದದ ಹುದ್ದೆಗಳನ್ನು ನೋಡೋದಾದರೆ 191 ಹುದ್ದೆಗಳಿದ್ದಾವೆ. ಹಾಗೆ ಹಿರಿಯ ವೈದ್ಯಾಧಿಕಾರಿ, ತಜ್ಞರು, ಐ ಸ್ಪೆಷಲಿಸ್ಟ್ ನೇತ್ರದ ಮುಂದಿನ ಒಂದು ಹುದ್ದೆಗಳನ್ನು ನೋಡೋದಾದರೆ ಸ್ನೇಹಿತರೆ, ಹಿರಿಯ ವೈದ್ಯಾಧಿಕಾರಿಗಳ ತಜ್ಞರು, ಕೀಲು ಮೂಳೆ ರೋಗ ತಜ್ಞರು ಅಂತ ಕರೆದಿದ್ದಾರೆ. ಇಲ್ಲಿ ಬ್ಯಾಕ್ಲ್ಯಾಕ್ ಹುದ್ದೆಗಳು 3, ಹಾಗೆ ಉಳಿಕೆ ಮೂಲದ ವೃಂದದ ಹುದ್ದೆಗಳನ್ನು ನೋಡೋದಾದರೆ 28 ಹುದ್ದೆಗಳು. ಹಾಗೆ ಹಿರಿಯ ವೈದ್ಯಾಧಿಕಾರಿಗಳು ಅಥವಾ ತಜ್ಞರು ರೇಡಿಯಾಲಜಿಸ್ಟ್ ಅಂತ ಕರೆದಿದ್ದಾರೆ. ಸೊ ಇಲ್ಲೂ ಕೂಡ ಉಳಿಕೆ ಮೂಲದ ವೃಂದದ ಹುದ್ದೆಗಳನ್ನು ನೋಡೋದಾದರೆ 28, ಹಾಗೆ ಬ್ಯಾಕ್ಲ್ಯಾಕ್ ಹುದ್ದೆಗಳು 28, ಉಳಿಕೆ ಮೂಲದ ವೃಂದದ ಹುದ್ದೆಗಳು 27 ಇದ್ದಾವೆ ಸ್ನೇಹಿತರೆ. ಹಾಗೆ ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಮದು MBBS ಡಿಗ್ರಿಯನ್ನು ಪಡೆದಿರಬೇಕಾಗುತ್ತೆ. ಹಾಗೆ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ. ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಹುದ್ದೆಗಳನ್ನು ಕರೆದಿದ್ದಾರೆ ಈ ಒಂದು ನೋಟಿಫಿಕೇಶನ್ನಲ್ಲಿ 1995 ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ. ಹಾಗೆ ಹೈದರಾಬಾದ್ ಕರ್ನಾಟಕಕ್ಕೆ 151 ಹುದ್ದೆಗಳನ್ನು ಕರೆದಿದ್ದಾರೆ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು. ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ ಹುದ್ದೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಕರೆದಿದ್ದಾರೆ. ಸಂಬಂಧಪಟ್ಟ ವಿಷಯಕ್ಕೆ MBBS ಪಡೆದಿರಬೇಕಾಗುತ್ತೆ. ಹಾಗೆ ದಂತ ಆರೋಗ್ಯ ಅಧಿಕಾರಿಗಳನ್ನು ಕರೆದಿದ್ದಾರೆ. ಸೊ ಇದು ಕೂಡ ಉಳಿಕೆ ಮೂಲದ ಒಂದು ವೃದ್ಧದ ಹುದ್ದೆಗಳನ್ನು ನೋಡಿದರೆ 63, ಹಾಗೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ 25 ಹುದ್ದೆಗಳನ್ನು ಕರೆದಿದ್ದಾರೆ. ಸಂಬಂಧಪಟ್ಟ ಒಂದು ವಿದ್ಯಾರ್ಹತೆ ನೋಡೋದಾದರೆ BDS
ಡಿಗ್ರಿಯನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ಎಲ್ಲ ಈ ವೈದ್ಯಾಧಿಕಾರಿ ಹುದ್ದೆಗಳನ್ನು ಈ ಒಂದು ನೋಟಿಫಿಕೇಶನ್ದಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಸಂಬಂಧಪಟ್ಟ ಆಯಾ ವಿಷಯಕ್ಕೆ ಸಂಬಂಧಪಟ್ಟ ವಿದ್ಯಾರ್ಹತೆಯನ್ನು ಡಿಗ್ರಿಯನ್ನು ಮುಗಿಸಿರಬೇಕು. ಕೆಲವೊಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಡಿಗ್ರಿ ಜೊತೆಗೆ ಮತ್ತು ಡಿಪ್ಲೊಮಾ ಕೋರ್ಸ್ಗಳನ್ನು ಕೂಡ ಹೊಂದಿರಬೇಕು ಅಂತ ಈ ಒಂದು ನೋಟಿಫಿಕೇಶನ್ದಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಪರೀಕ್ಷೆಗೆ ಅರ್ಜಿ ಶುಲ್ಕ ಯಾವ ಥರ ಪಾವತಿಸಬೇಕು, ಎಷ್ಟಿದೆ ಅನ್ನೋದು ನೋಡೋದಾದರೆ, ನೀವು ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 1,000 ರೂಪಾಯಿಯ ಅರ್ಜಿ ಶುಲ್ಕ ಇದೆ. ಹಾಗೆ ನೀವು ಪ್ರವರ್ಗದಲ್ಲಿ ಸೇರ್ತಾ ಇದೆ, ಕೆಟಗರಿ ಎ ಮತ್ತು ಬಿ, 2A 2B ಹಾಗೂ 3A 3B ಅಭ್ಯರ್ಥಿಗಳಾಗಿದ್ದರೆ, ಸೇರಿರುವ ಅಭ್ಯರ್ಥಿಗಳಿಗಾಗಿದ್ದರೆ ನಿಮಗೆ 500 ರೂಪಾಯಿಗಳವರೆಗೆ ಈ ಒಂದು ಅರ್ಜಿ ಶುಲ್ಕ ಇದೆ. ಹಾಗೆ ನೀವು ಮಾಜಿ ಸೈನಿಕರ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 100 ರೂಪಾಯಿಯ ಅರ್ಜಿ ಶುಲ್ಕ ಇದೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಶುಲ್ಕದಿಂದ ವಿನಾಯಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ನೀವು ಯಾವುದೇ ರೀತಿಯ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ. ಹಾಗೆ ಒಂದು ಇಂಪಾರ್ಟೆಂಟ್ ನಿಮಗೆ ಒಂದು ವಿಷಯ ಹೇಳಬೇಕಂತಂದರೆ, ಅಭ್ಯರ್ಥಿಗಳು ಅಂದರೆ ಕ್ಯಾಂಡಿಡೇಟ್ಸ್ 1ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಲು ಇಚ್ಛೆಪಟ್ಟಿದ್ದಲ್ಲಿ, ಓಕೆ, ಪ್ರತಿ ಹುದ್ದೆಗೆ ಪ್ರತ್ಯೇಕವಾದ ಅರ್ಜಿ ಸಲ್ಲಿಸಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ಬನ್ನಿ, ಈ ಒಂದು ಹುದ್ದೆಗಳಿಗೆ ನಿಮ್ಮ ಏಜ್ ಲಿಮಿಟ್ ಏನಿರಬೇಕು ಅನ್ನೋದ್ರ ನೋಡೋದಾದರೆ, ನೀವು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ಕನಿಷ್ಠ 26 ವರ್ಷ ಆಗಿರಬೇಕು ಸ್ನೇಹಿತರೆ. ಹಾಗೆ ಗರಿಷ್ಠ 42 ವರ್ಷದ ಒಳಗಿನವರು ಈ ಒಂದು ಪರೀಕ್ಷೆಗೆ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆ ನೀವು 2A 2B 3A 3B ಕೆಟಗರಿಯ ಹುದ್ದೆಗೆ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಕನಿಷ್ಠ 26 ವರ್ಷಗಳು, ಗರಿಷ್ಠ 45 ವರ್ಷಗಳ ಆಗಿರಬೇಕು ಸ್ನೇಹಿತರೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ರ ಅಭ್ಯರ್ಥಿಗಳಾಗಿದ್ದರೆ ಕನಿಷ್ಠ 26 ವರ್ಷ, ಮತ್ತು ವಯೋಮಿತಿ ನಿಮಗೆ 47 ವರ್ಷದ ಒಳಗಿನವರು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ನೇಮಕಾತಿಯ ವಿಧಾನ ಯಾತ್ರೆ ಅನ್ನೋದು ನೋಡೋದಾದರೆ, ಆಯಾ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಒಟ್ಟು ಶೇಕಡಾವಾರು ಅಂಕಗಳು ಹಾಗೂ ಸೇವಾ ಕೃಪಾಂಕ ಮತ್ತು ಕಾಲಕಾಲಕ್ಕೆ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳನ್ವಯ ಪ್ರಕಟಿಸಲಾದ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮನ್ನು ಆಯ್ಕೆ ಮಾಡ್ಕೋತಾರೆ ಸ್ನೇಹಿತರೆ. ನೆನಪಿಡಿ, ಇದು ಪರೀಕ್ಷೆ ಇರೋದಿಲ್ಲ, ನಿಮ್ಮ ಸೇವಾ ಅನುಭವ, ನೀವು ಶೇಕಡಾವಾರು ಕಳಿಸಿದಂಥ ಅಂಕಗಳು ಮತ್ತು ಕೃಪಾಂಕಗಳನ್ನು ಸೇರಿಸಿ ಒಟ್ಟು ಮೆರಿಟ್ ಮಾಡಿ ಆ ಮೆರಿಟ್ನಲ್ಲಿ ಲಿಸ್ಟ್ನಲ್ಲಿ ನೋಡ್ಕೊಂಡ್ಬಿಟ್ಟು ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೆ ಸ್ನೇಹಿತರೆ. ಎಸ್, ಹಾಗಾದರೆ ಸ್ನೇಹಿತರೆ, ಈ ವೈದ್ಯಾಧಿಕಾರಿಗಳ ಒಂದು ಹುದ್ದೆಗೆ ಇಲಾಖೆ ಪ್ರಕಟಿಸಿರುವ ಅಧಿಕೃತ ವೆಬ್ಸೈಟ್ ಆದ karnataka.gov.in/hfw ಅಧಿಕೃತ ವೆಬ್ಸೈಟ್ನಲ್ಲಿ ಹೋಗಿ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಾವು ಮತ್ತೊಂದು ಮಹಾ ಒಂದು ನೇಮಕಾತಿಯೊಂದಿಗೆ ಮತ್ತೆ ನಾನು ನಿಮ್ಮ ಜಾಬ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತಾಯಿದ್ದೇನೆ. ಅಲ್ಲಿವರೆಗೆ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು.